ಸ್ಯಾಂಡಲ್ವುಡ್ ಪಾಲಿಗೆ ಸದ್ಯ ಬಿಜೆಟ್ ನಟಿ ಅಂದರೆ ಡಿಪ್ಪಲ್ ಕ್ಯೂನ್ ರಚಿತಾರ ಸ್ಟಾರ್ ನಟರ ಪಾಲಿನ ಫೇವರೇಟ್ ಯುವ ನಟರ ಪಾಲಿನ ಅದೃಷ್ಟ ಅಂತಾನೆ ಹೇಳಬಹುದು ಸಿನಿಮಾದಿಂದ ಸಿನಿಮಾಗೆ ವಿಭಿನ್ನ ಪಾತ್ರಗಳನ್ನು ಮಾಡುತ್ತಿರುವ ರಚಿತಾ 10ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಡಿಂಪಲ್ ಕ್ವೀನ್ ರಚಿತಾಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಈ ವಿಶೇಷ ದಿನದಂತೆ ರಚ್ಚು ನಟಿಸುತ್ತಿರುವ ಚಿತ್ರಗಳಿಂದ ಸರ್ಪ್ರೈಸ್ ಸಹ ಸಿಕ್ಕಿವೆ ಹೊಸ ಸಿನಿಮಾ ಸಹ ಅನೌನ್ಸ್ ಆಗಿದೆ ಯಾಕಂದ್ರೆ ಕನ್ನಡದ ಹುಡುಗಿ ರಚಿತಾ ರಾಮ್ ಯಾವೆಲ್ಲ ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಎಂಬ ಸಣ್ಣ ವಿವರ ಇಲ್ಲಿದೆ ಸ್ಟಾರ್ ನಿರ್ದೇಶಕ ಪ್ರೇಮ್ ನಿರ್ದೇಶನ ಮಾಡುತ್ತಿರುವ ಏಕಲವ್ಯ ಚಿತ್ರದಲ್ಲಿ ರಚಿತಾ ಕಾಣಿಸಿಕೊಂಡಿದ್ದಾರೆ ರಚಿತಾ ಪ್ರೇಮ್ ಸಹೋದರ ರಾಣಾ ನಾಯಕನಾಗಿ ಪಾದಾರ್ಪಣೆ ಮಾಡುತ್ತಿರುವ ಈ ಚಿತ್ರದಲ್ಲಿ ಇಬ್ಬರು ನಾಯಕಿಯರು ಈ ಪೈಕಿ ರಚ್ಚು ಒಬ್ಬ ಸಹ ಒಬ್ಬರು ರಮೇಶ್ ಅರವಿಂದ್ ನಾಯಕರಾಗಿ ನಟಿಸಿರುವ 100 ಎಂಬ ಚಿತ್ರದಲ್ಲಿ ರಚಿತಾ ರಾಮ್ ನಟಿಸುತ್ತಿದ್ದಾರೆ ಈಗಾಗಲೇ ಸೆನ್ಸರ್ ಸಹ ಮುಗಿಸಿರುವ ಈ ಚಿತ್ರ ಬಿಡುಗಡೆ ಸಜ್ಜಾಗಿದೆ ಅಕ್ಟೋಬರ್ 15 ರ ಬಳಿಕ ಸಿನಿಮಾ ತೆರೆ ಕಾಣಬಹುದು ತೆಲುಗಿನಲ್ಲಿ ಸಹ ರಚಿತಾ ರಾಮ್ ಒಂದು ಸಿನಿಮಾ ಮಾಡಿದ್ದಾರೆ ಕಲ್ಯಾಣ್ ದೇವ್ ನಟನೆಯ ಸೂಪರ್ ಮಚ್ಚಿ ಚಿತ್ರದಲ್ಲಿ ರಚ್ಚು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಪೋಲಿ ವಾಸು ಈ ಚಿತ್ರ ನಿರ್ದೇಶಿಸಿದ್ದು ಬಾಲಿವುಡ್ ನಟಿ ರಿಯಾ ಚಕ್ರವರ್ತಿ ಸಹ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ವಿಜಯ ಎಸ್ ಗೌಡ ನಿರ್ದೇಶನ ಮಾಡುತ್ತಿರುವ ಸೈನ್ಸ್ ಫಿಕ್ಷನ್ ಸಿನಿಮಾ ಲಿಲ್ಲಿ ಚಿತ್ರದಲ್ಲೂ ರಚಿತಾ ನಾಯಕಿಯಾಗಿ ನಟಿಸುತ್ತಿದ್ದಾರೆ ರಚ್ಚು ಬರ್ತ್ಡೇಗೆ ಚಿತ್ರ ಪೋಸ್ಟರ್ ಸಹ ಬಿಡುಗಡೆ ಆಗಿದೆ ಪ್ರಜ್ವಲ್ ದೇವರಾಜ್ ನಟನೆಯ ವೈರಂ ಚಿತ್ರದಲ್ಲಿ ರಚಿತಾ ರಾಮ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಸದ್ಯ ಟೀಸರ್ ಮಾತ್ರ ಬಿಡುಗಡೆ ಮಾಡಿರುವ ವೀರಂ ಶೂಟಿಂಗ್ ಹಂತದಲ್ಲಿದೆ ಧನಂಜಯ ನಟಿಸುತ್ತಿರುವ ಡಾಲಿ ಚಿತ್ರಕ್ಕೆ ರಚ್ಚು ನಾಯಕಿಯಾಗಿದ್ದಾರೆ ಎಂದು ಹೇಳಲಾಗಿದೆ ಈ ಚಿತ್ರವು ರಚಿತಾ ಕೈಯಲ್ಲಿದೆ ಗಣಪಖ್ಯಾತಿಯ ಪ್ರಭು ಶ್ರೀನಿವಾಸ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಚಿರಂಜೀವಿ ಸಜ್ಜಾ ಜೊತೆ ಏಪ್ರಿಲ್ ಎಂಬ ಸಿನಿಮಾದಲ್ಲಿ ರಚಿತಾ ರಾಮ್ ನಟಿಸಬೇಕಾಗಿತ್ತು ಈ ಚಿತ್ರದ ಪೋಸ್ಟರ್ ಸಹ ಬಿಡುಗಡೆಯಾಗಿತ್ತು ಇದೀಗ ಈ ಚಿತ್ರ ಬೆಳವಣಿಗೆ ಏನಾಗಿದೆ ಎಂಬುದು ಪ್ರಶ್ನೆ ಆಗಿದೆ ತಮಿಳಿನಲ್ಲಿ ನಯನತಾರಾ ಹಾಗೂ ಯೋಗಿ ಬಾಬು ನಟಿಸಿದ್ದ ಕೊಳಮಹು ಕೋಕಿಲೆ ಚಿತ್ರವನ್ನು ಕನ್ನಡದಲ್ಲಿ ರಿಮೇಕ್ ಮಾಡಲಿದ್ದು ಈ ಚಿತ್ರದಲ್ಲಿ ರಚಿತಾ ರಾಮ್ ನಾಯಕಿ ಎಂದು ಹೇಳಲಾಗಿದೆ ಅಧಿಕೃತವಾಗಿ ಈ ಪ್ರಾಜೆಕ್ಟ್ ಘೋಷಣೆಯಾಗಿಲ್ಲ ಅಯೋಗನ ಯಶಸ್ವಿನ ಬಳಿಕ ಸತೀಶ್ ನಿಸಾಮ್ ಜೊತೆ ರಚಿತಾ ರಾಮ್ ಮತ್ತೊಂದು ಚಿತ್ರ ಮಾಡುತ್ತಿದ್ದಾರೆ ಸತೀಶ್ ನಟಿಸುತ್ತಿರುವ ಮ್ಯಾಟ್ನಿ ಚಿತ್ರದಲ್ಲಿ ರಚ್ಚು ನಾಯಕಿಯಾಗಿದ್ದಾರೆ ಚಿತ್ರದ ಫಸ್ಟ್ ಲುಕ್ ಸಹ ಬಿಡುಗಡೆಯಾಗಿದೆ ಇವೆಷ್ಟೇ ಅಲ್ಲ ರವಿಚಂದ್ರನ್ ನಟಿಸುತ್ತಿರುವ ರವಿ ಪೊಪ್ಪಣ್ಣ ಚಿತ್ರದಲ್ಲೂ ರಚ್ಚು ಪಾತ್ರ ನಿರ್ವಹಿಸುತ್ತಿದ್ದಾರೆ ಎನ್ನಲಾಗಿದೆ ಬಿಸಿ ಜೊತೆ ಸೀರೆ ಎಂಬ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಂಜಯ್ ಅಲಿಯಾಸ್ ಸಂಜು ಚಿತ್ರವು ರಚ್ಚು ಬಳಿ ಇದೆ ಎಂದು ಹೇಳಲಾಗುತ್ತಿದೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಉಚಿತ ತರದಲ್ಲಿ